ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ. ಇವತ್ತು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಲಖನ್ ಜಾರಕಿಹೊಳಿಯವರ ಪ್ರಚಾರಾರ್ಥಕವಾಗಿ ಚಾಮರಾಜನಗರದ ಶಾಸಕರಾದ ಹಾಗೂ ಮಾಜಿ ಚಿಕ್ಕ ನೀರಾವರಿ ಮಂತ್ರಿಗಳಾದಂಥ ಪುಟ್ರಂಗ್ ಶೆಟ್ಟಿಯವರು ನಮ್ಮ ಸ್ಟುಡಿಯೋ ಹಿಂದುಳಿದ ವರ್ಗ ಕಲ್ಯಾಣ ಸಚಿವರಾದಂಥ ಪುಟ್ರಂಗ್ ಶೆಟ್ಟಿಯವರು ಹಾಗೂ ಕರ್ನಾಟಕ ರಾಜ್ಯ ಉಪ್ಪಾರ ಸಮಾಜದ ಅಧ್ಯಕ್ಷರಾದಂಥ ಪುಟ್ರಂಗ್ ಶೆಟ್ಟಿಯವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರಿಗೆ ಆದರವಾದ ಸ್ವಾಗತವನ್ನು ಬಯಸುತ್ತೇನೆ. ನಮಸ್ಕಾರ ಪುಟ್ರಂಗ್ ಶೆಟ್ಟಿಯವರೇ. ಸರ್, ಗೋಕಾಕ್ ಮತಕ್ಷೇತ್ರ ಹೈ ವೋಲ್ಟೇಜ್ ಮತಕ್ಷೇತ್ರ, ಈ ಹೈ ವೋಲ್ಟೇಜ್ ಮತಕ್ಷೇತ್ರದಲ್ಲಿ ನೀವು ನಿಮ್ಮ ಉಪ್ಪಾರ ಸಮಾಜದ ಮತ್ತು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರ ಜೊತೆ ಪ್ರಚಾರಾರ್ಥಕವಾಗಿ ಬಂದಿದ್ದೀರಾ. ನಿಮಗೆ ಯಾವ ಅನಿಸಿಕೆ ಅನಿಸಿತು, ಮತದಾರರ ಭಾವನೆಗಳು ಹೇಗೆ ನಿಮಗೆ ಅನಿಸಿದವು ಇದಕ್ಕೆ ಹೇಳಿ. ನಾನು ಕಳೆದ ಮಂಗಳವಾರದಿಂದ 15 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ಟಾರ್ ಕ್ಯಾಂಪೇನ್ ಆಗಿ ಮತ ಯಾಚನೆ ಮಾಡ್ಕೊಂಬರ್ತಾ ಇದ್ದೀನಿ. ಇದು 6ನೇ ಮತ ಕ್ಷೇತ್ರ ಗೋಕಾಕ್. ಇಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಮತಯಾಚನೆಯನ್ನು ಮಾಡ್ತಾಯಿದ್ದೀನಿ. ಬಹುಶಃ ಇಲ್ಲಿ ಇವತ್ತು ಮತದಾರ ಅತ್ಯಂತ ಬುದ್ಧಿವಂತ, ಪ್ರಜ್ಞಾವಂತ. ಸುಪ್ರೀಂ ಏನು ಸರ್ವೋಚ್ಚ ನ್ಯಾಯಾಲಯ 17 ಜನಗಳನ್ನ ಅನರ್ಹಗೊಳಿಸಿ, ಅವರು ಅನರ್ಹಗೊಳಿಸಿದ ಮೇಲೂ ಸಹ ಅವರು ಚುನಾವಣೆಯಲ್ಲಿ ನಿಲ್ಬೋದು ಅಂತೇಳಿ ಅವರು ಇವತ್ತು ಚುನಾವಣೆಯಲ್ಲಿ ನಿಂತಿದ್ದಾರೆ. ಅದರಲ್ಲಿ 15 ಜನ ನಿಂತಿದ್ದಾರೆ. ಈಗ ಅಲ್ಲಿ ಕೋರ್ಟಿನ ಅನರ್ಹಗೊಳಿಸಿದೆ, ಅವ್ರನ್ನ ಪೂರ್ಣವಾಗಿ ಅನರ್ಹಗೊಳಿಸ್ತಕ್ಕಂಥಕ್ಕೂ ಮತದಾರನಿಗಿದೆ. ಹಾಗಾಗಿ ಮತದಾರ ಇವತ್ತು ನಾನು ನೋಡಿದ ಕಡೆಯೆಲ್ಲ ಅವ್ರನ್ನ ನಿರಂತರವಾಗಿ ಸೋಲಿಸಿ ಮನ ಕಳಿಸ್ತೀವಿ ಅನ್ನೋ ಒಂದು ಇದು ನನಗೆ ಕಾಣ್ತದೆ. ಸರ್, ಮಾನ್ಯ ಸುಪ್ರೀಂ ಕೋರ್ಟ್ ಇವರಿಗೆ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಮಾತ್ರ ಅರ್ಹ ಅಂತ ಆದೇಶ ಕೊಟ್ಟಿದೆ, ಆದರೆ ಮತದಾರರ ಮುಂದೆ ಇವರು ಅನರ್ಹಲ್ವಾ? ಇವರಿಗೆ ಯಾವ ರೀತಿ ನೀವು ಕಾಂಗ್ರೆಸ್ ಪಕ್ಷದಿಂದ ಚೀಮಾರಿ ಹಾಕ್ತೀರಾ? ಅದನ್ನು ನಾನು ಹೇಳಿದ್ನಲ್ಲ, ಈಗ ಮತದಾರ ಬಹಳ ಬುದ್ಧಿವಂತ ಇದ್ದಾರೆ. ಈಗ ಹಿಂದಲ ಥರ ಅಲ್ಲ, ಅವರು ಗೌಪ್ಯವಾಗಿ ಇವ್ರನ್ನ ನಿರಂತರವಾಗಿ ಮನಕ್ಕೆ ಕಳಿಸಿ ಶಾಶ್ವತವಾಗಿ ಇವರು ಅನರ್ಹರಾಗಿ ಮಾಡ್ತೀವಿ ಅನ್ನೋ ಮತನ್ನು ಹೇಳ್ತಾ ಇದ್ರೆ ಮಾಡ್ತಾರೆ. ಈಗ ತಾವು ಗೋಕಾಕ್ ಕ್ಷೇತ್ರದಲ್ಲಿ ಸುತ್ತಾಡಿ ಬಂದಿರೋ ಪ್ರತಿ ಹಳ್ಳಿಯಲ್ಲಿ ಮತದಾರನ ಭಾವನೆಗಳು ಹೇಗೆ ಅನಿಸ್ತಾ ಇದ್ದಾವೆ? ಇವರಿಗೆ ಚೀಮಾರಿ ಹಾಕಬೇಕಾ, ಇವ್ರನ್ನ ಮನೆ ಕಳಿಸ್ಬೇಕಾ ಅನ್ನೋ ಭಾವನೆಗಳು ವ್ಯಕ್ತಪಡಿಸಿದಾವ ನಿಮಗೆ? ಇವತ್ತು ಪ್ರತಿಯೊಬ್ಬ ಮತದಾರರು ಹೇಳ್ತಾರೆ, ಯಾವ ಕಾರಣಕ್ಕಾಗಿ ಇವರು ಪಕ್ಷವನ್ನು ಬಿಟ್ಟೋದ್ರು, ತಮ್ಮ ಸ್ವಾರ್ಥಕ್ಕಾಗಿ ಇವರು ಬಾಂಬೆಯಲ್ಲಿ ಹೋಗಿ ತಿಂಗಾನ್ಗಟ್ಟಲೆ ಇದ್ದು ಮತದಾರನ ಮರೆತು ಹೋದಂಥವ್ರವರು ಆಯ್ತು. ಇವರು ಪಕ್ಷವನ್ನು ತೊರೆದೋಗುವಾಗ ನಮ್ಮನ್ನು ಮತದಾರರ ಕೇಳಿದರೆ ಇವರು ನಮ್ಮಲ್ಲಿ ಕಾಡಿ ಬೇಡಿ ಮತವನ್ನು ಕಾಲಿಗೆಲ್ಲ ಬಿದ್ದು ಮತ ತಗೊಂಡು ಗೆದ್ದು ಈ ಥರ ಹೋದ್ರೆ ಈಗ ನಿರಂತರವಾಗಿ ಈ ಥರ ಹೋದರೆ ಮತದಾರನ ಎಷ್ಟು ಮಟ್ಟ ಕಡೆಗಣಿಸಿದಾರೆ, ಹಾಗಾದ್ರೂ ನಾವು ಬುದ್ಧಿ ಕಲಿಸ್ತೀವಿ ಅನ್ನೋ ಮತನ ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಬೃಹತ್ ವೇದಿಕೆಯಲ್ಲಿ ಲಕ್ಷಾಂತರ ಜನರ ಮುಂದೆ ಹೇಳ್ತಾರೆ, ಅವರಿಗೆ ತಕ್ಷಣ ಆರಿಸಿ ಬಂದ ತಕ್ಷಣ ಮಂತ್ರಿ ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಚುನಾವಣಾ ಆಯೋಗದ ನೀತಿ ಸಂಹಿತೆ ಉಲ್ಲಂಘನೆ ಆಗೋದಿಲ್ವಾ? ಇದೊಂದು ದೊಡ್ಡ ಆಮಿಷ ಅಲ್ವಾ? ನಾನು ಹೇಳ್ತೀನಿ, ಖಂಡಿತವಾಗಿ ಯಡಿಯೂರಪ್ಪನವರಲ್ಲಿ ನೈತಿಕ ಭಾವನೆ ಇದ್ದಿದ್ರೆ ಅವರು ಕ್ಯಾನ್ವಸ್ ಮಾಡೋಕ್ಕೆ ಬರಬಾರ್ದಾಗಿತ್ತು. ಅದೇ ಒಂದು ದೊಡ್ಡ ದುರಂತ. ಕೋರ್ಟು ಅನರ್ಹ ಮಾಡಿದೆ, ಆಗಿದ್ದಾಗಿ ತಾವು ಇಲ್ಲಿ ಬಂದು ನಾವು ಅವ್ರಿಗೆ ಮಂತ್ರಿ ಕೊಡ್ತೀನಿ ಅಂದರೆ ಯಾ ಜನ ಏನಂತ ತಿಳ್ಕೋಬೇಕು ಮತದಾರ? ಸರ್, ಈಗ ಒಂದು ಪ್ರಮುಖವಾದ ಪ್ರಶ್ನೆ, ಕರ್ನಾಟಕ ರಾಜ್ಯದ 15 ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ಸು 10ರಿಂದ 12 ಕ್ಷೇತ್ರಗಳು ಗೆಲ್ತಾವ ಅಂತ ಗುಪ್ತ ವರದಿ ಮಾಹಿತಿ ಕೊಡ್ತಾ ಇದೆ. ಆ ಗುಪ್ತ ವರದಿ ಮಾಹಿತಿ ಸಹಿತ ಇವರು ಮುಚ್ಚಿಡ್ತಾ ಇದಾರಲ್ಲ. ಅವ್ರು ಏನೇ ಮುಚ್ಚಿಟ್ರು ಜನ, ನಾನು ಹೇಳಿದ್ನಲ್ಲ, ನನ್ನ ಪ್ರಕಾರ ನಾನು ಹೋಗಿದ್ದು ಬಂದ ಜಾಗದಲ್ಲಿ ನಾನು ಹೇಗೆ ಏನು 6-6 ಗೆಲ್ಲುವಂಥ ಸೂಚನೆ ಇದೆ. ಈಗ ಗೋಕಾ ಕ್ಷೇತ್ರದಲ್ಲಿ ಇವತ್ತಿನ ಬೆಳಗಿನ 8 ಗಂಟೆಗೆ ಗುಪ್ತ ವರದಿ ಹೇಳುತ್ತೆ 30,000 BJP ಮುಂದಿದೆ ಹಿಂದಿದೆ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಮಾಜಿ ಸಚಿವರು ಹೇಳ್ತಾರೆ 50,000 ನಾವು ಲೀಡ್ದಿಂದ ತರ್ತೀವಿ ಅಂತ. ಬೆಳಿಗ್ಗೆ ಹೇಳಿದೆ ಮುಖಭಂಗ ಆಗುತ್ತೆ ಮುಖ್ಯಮಂತ್ರಿಗೆ ಯಡಿಯೂರಪ್ಪ ಅವರಿಗೆ, 30,000 ಹಿಂದಿದೆ, ಮೈನಸ್ ಇದೆ BJP ಇಲ್ಲಿ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ನೀವು ಉತ್ಸುಕದಿಂದ ಕಾರ್ಯಕರ್ತರ ಜೊತೆ ಅಡ್ಡಾಡ್ತಾ ಇದ್ದೀರಾ, ಕಾರ್ಯಕರ್ತರು ನಿಮ್ಮ ಜೊತೆ ಬೆನ್ನತ್ತಿ ನೋಡ್ತಾ ಇದ್ದಾರೆ, ಎಲ್ಲ ವೀಕ್ಷಕರು ನೋಡ್ತಾ ಇದ್ದಾರೆ, ಆಮೇಲೆ ಮತದಾರರು ನೋಡ್ತಾ ಇದ್ದಾರೆ. ಈಗ ನಿಮಗೆ ಯಾವ ರೀತಿಯ ನಿಮಗೆ ಈ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಯಾವ ಫಲಿತಾಂಶ ಯಾವ ರೂಪ ತಾಳುತ್ತೆ? ಈಗ ಏನು ನೀವು ವರದಿ ಹೇಳ್ತದೆ ಅಂತ ಹೇಳಿದ್ರು ಆ ವರದಿ ಉಲ್ಟಾ ಆಗ್ತದೆ. ಖಂಡಿತವಾಗಿ ನಾವು 30,000 ಹೆಚ್ಚು ಮತಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಜಸ್ಟಿಸ್ ಸಂತೋಷ್ ಹೆಗಡೆಯವರು ಚೀಮಾರಿ ಹಾಕಿದ್ದಾರೆ ಈಗಾಗಲೇ, ಅದ್ರ ಬಗ್ಗೆ ನೀವು ಪ್ರಸ್ತಾಪ ಮಾಡಿರ್ಬೋದು. ಈಗ ಸಂತೋಷ್ ಜಸ್ಟಿಸ್ ಅವರು ಒಂದು ಪ್ರಾಮಾಣಿಕ ಲೋಕಾಯುಕ್ತ ಮಾಜಿ ನ್ಯಾಯಾಧೀಶರು ಕರ್ನಾಟಕ ರಾಜ್ಯದ್ದು, ಅವರು ಸಹಿತ ಭ್ರಷ್ಟಾಚಾರ ಮತ್ತು ಸರ್ವಾಧಿಕಾರ ವಿರೋಧ ಹೋರಾಟ ಮಾಡಿದವರು.
ಆ ವರದಿಯನ್ನು ನೋಡಿಕೊಂಡು ಅವರು ಒಂದು ಚೀಮಾರಿ ಹಾಕಿದ್ದು, ಜನತೆ ಆ ವರದಿಯ ಬಗ್ಗೆ ಯಾವ ರೀತಿಯ ರೂಪ ತಾಳ್ತಾರೆ ಪುಟ್ಟರಂಗ ಶೆಟ್ಟಿ ಅವರೇ? ನಾನು ಹೇಳದ್ನಲ್ಲ ಸಂತೋಷ್ ಹೆಗ್ಡೆಯವರು, ಅವ್ರು ಹೇಳಿದ್ದೇನು ಅಂತಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಇವರು ಅನರ್ಹರು ಅಂತ ಆಗಿದ್ದಾರೆ, ನಿರಂತರ ಅನರ್ಹನಾಗಿ ಇಲ್ಲಿ ನಿಜವಾದಂಥ ಮತದಾರ ಮಾಡೇ ಮಾಡ್ತಾನೆ, ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ, ಅದಾಗ್ತದೆ. ಈಗ ಗೋಕಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಸಾವಿರದ ಲೀಡ್ದಿಂದ ಬರ್ಬೋದು ಹೇಳಿ? ನನ್ನ ಪ್ರಕಾರ 30-35 ಸಾವಿರ ಲೀಡ್ನಲ್ಲಿ ಗೆಲ್ತದೆ. ಅಂದರೆ ನಿಮ್ಮ ಸಮಾಜದವರಾಗಲಿ ಹಿಂದುಳಿದ ವರ್ಗದವರಾಗಲಿ ಇದು 35% ಕಾಂಗ್ರೆಸ್ಗೆ EMD ಮತ ವೋಟ್ ಬ್ಯಾಂಕ್ ಇದು. ಈ EMD ಮತ ಬ್ಯಾಂಕ್ ಅಂತೂ ಒಡೆದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮತ ವಿಭಜನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಆ ಮತಗಳು ವಿಭಜನೆ ಆಗ್ಬೋದಾ? ನನ್ನ ಪ್ರಕಾರ ಬೇರೆ ಬೇರೆ ರೀತಿ ವಾಮ ಮಾರ್ಗದಲ್ಲಿ ಅವರು ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇರೋ ಅಂತ ಸುದ್ದಿ ಆಗಿದೆ. ಆದರೆ ನಿಜವಾಗೂ ಮತದಾರ ಮಾತ್ರ ಅವ್ರು ಏನೇ ಮಾಡಿದ್ರೂ ನಾವು ಕಾಂಗ್ರೆಸ್ನೇ ಗೆಲ್ಲಿಸೋದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಗೋಕಾ ಕ್ಷೇತ್ರದಲ್ಲಿ ಕೊನೆಗೆ ಕಾಂಗ್ರೆಸ್ ಬಾವುಟ ಹಾರೋದು ಖಚಿತ ಸಚಿವ? 100-100 ಕಾಂಗ್ರೆಸ್ ಗೆದ್ದೇ ಗೆಲ್ತದೆ. ಯಾಕಂದರೆ 18-25 ಪ್ರಾಯದ ಯುವಕರು ಭಾಳ ಉತ್ಸುಕತೆಯಿಂದ ಕಾರ್ಯಕರ್ತರು ಭಾಳ ಅಡ್ಡಾಡ್ತಾ ಇದ್ದಾರೆ. ಅವರ ವಿಜಯೋತ್ಸವ, ಅವರು ಮಾಡ್ತಾ ಇರೋ ಕಾರ್ಯಗಳನ್ನು ಮತದಾರರ ಮನವರಿಕೆ ಮಾಡಿಕೊಂಡು ಮತ ಕೊಟ್ಟರೆ ಕಾಂಗ್ರೆಸ್ಸು ಯಾವ ಲೆಕ್ಕಾಚಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 15 ಕ್ಷೇತ್ರದಲ್ಲಿ ಎಷ್ಟು ಸ್ಥಾನ ಗೆಲ್ಲಬಹುದು ನಿಮ್ಮ ಸಮೀಕ್ಷೆ ಪ್ರಕಾರ? ನನ್ನ ಪ್ರಕಾರ 10 ಗಡಿಯನ್ನು ದಾಟುತ್ತೆ. 10-11 ಗಂಟೆ ಹೋದ್ರೇನು ಅತಿಶಯೋಕ್ತಿ ಏನಲ್ಲ. ನಾನು ನೋಡೋದ ಪ್ರಕಾರ ಕೆಲವು ಕಡೆ ಈಗಾಗಲೇ ಅನರ್ಹರನ್ನ ಮತ ಹಿಂದೆ ಮೊದಲು ಮತ ಕೊಟ್ಟವಂಥವ್ರು ಬೈದು ಕೈಸ್ತಾರೆ ಅದನ್ನು ನೋಡ್ತಾ ಇದ್ದೀನಿ. ನಿಮ್ಮ ಟಿವಿಗಳಲ್ಲೇ ಬರ್ತದೆ. ವಿಶ್ವನಾಥ್ ಇಲ್ಲಿ ಮತನೇ ಕೇಳೋಕ್ಕಾಯ್ತೇ ಇಲ್ಲ, ನಾರಾಯಣಗೌಡ ಮತ ಹುಣಸೂರು ಮತ ಕೇಳೋಕ್ಕೆ ಆಯ್ತೇ ಇಲ್ಲ ಅಂತ ಇನ್ನೂ ಇದ್ರೆ ಗೌಪ್ಯವಾಗಿ ಇಟ್ಟಿದ್ದ ಕಡೆ. ಆ ರೀತಿ ಮತದಾರ ಕೆಲವು ಕಡೆ ಅವನ ಭಾವನೆಯನ್ನು ಹೇಳಲಾರದೆ ಅಂದರೆ ಅವ್ರನ್ನ ಬೈದೆ ಗೋಪಾಗಿ ಇಟ್ಕೊಂಡಿದ್ದು, ನೀನು ಮತ ಆಗ್ತಕ್ಕಂಥ ಜಾತ್ರೆ ಬುದ್ಧಿ ಕಲಿಸ್ತೀವಿ ಅಂತ ಇದ್ದಾರೆ, ಅಲ್ಲಿ ಕಲಿಸ್ತಾರೆ. ಈಗ ಕಾಂಗ್ರೆಸ್ಸು JDS ಜೊತೆ ಏನೋ ಒಳ ಒಪ್ಪಂದ ಮಾಡಿದಂಗೆ ಕೆಲವು ರೀತಿಯಿಂದ ಊಹಾಪೋಹಗಳು ಬರ್ತಾ ಇದ್ದಾವೆ. ಯಾಕೆಂದರೆ ಈ ಸಮ್ಮಿಶ್ರ ಸರ್ಕಾರ ಉರುಳಿಸಿದ ಈ ಅನರ್ಹ ಶಾಸಕರನ್ನ ಮತ್ತೆ ಮನೆ ಕಳಿಸ್ಬೇಕು ಅನ್ನೋದೊಂದು ತೀರ್ಮಾನ. ಒಳ ಒಪ್ಪಂದ ಯಾವ ಕ್ಷೇತ್ರದಲ್ಲಿ ನಡೀತಾ ಇದೆ? ಎಲ್ಲೂ ಒಳ ಒಪ್ಪಂದ ಇಲ್ಲ, ಸುಳ್ಳದು. ಯಾವ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ನಾವು ಒಳ ಒಪ್ಪಂದ ಮಾಡ್ಕೊಳ್ಳೋ ಪ್ರಶ್ನೆ ಬರಲ್ಲ. ಅವರು ಅವ್ರ ಅಭ್ಯರ್ಥಿಗೆ ಮತಯಾಚನೆ ಮಾಡ್ತಾರೆ, ನಾವು ನಮಗೂ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಒಲುವಿದೆ. ನಾವು 5 ವರ್ಷದ ಅವಧಿನಲ್ಲಿ ನಾನೇನೇನು ಕಾರ್ಯಕ್ರಮಗಳನ್ನ ಕೊಟ್ಟು ಈ ಕರ್ನಾಟಕದ ಅಭಿವೃದ್ಧಿನ ಏನು ಮಾಡಿದೆ ಅದು ಜನ ಮನಸ್ಸಿನಲ್ಲಿ ಇದೆ. ಅದಕ್ಕಾಗಿ ಕಾಂಗ್ರೆಸ್ಗೆ ಹೆಚ್ಚು ಮತವನ್ನು ಕೊಡ್ತಾ ನಾವು ಕಾಂಗ್ರೆಸ್ಸು ಒಂಟಿಯಾಗಿ ಸ್ವಂತ ಸಾಮರ್ಥ್ಯದಿಂದ ನಾವು ಗೆಲ್ತೀವಿ. ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯಾವಾಗ ಬರ್ತಾರೆ ಸರ್? 30-ನೇ ತಾರೀಕು. ಅವಾಗ ಏನಾದರೂ ರ್ಯಾಲಿ ಮತಬೇಟೆಗಳಿಗಾಗಿ ಎಲ್ಲ ಅದೆಲ್ಲ ಮಾಡ್ತಾರೆ ಅವರು. ಈಗ ಕೊನೆ ಪ್ರಶ್ನೆ, ನೀವು ನಮ್ಮ ಸ್ಟುಡಿಯೋಗೆ ಬಂದು ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ದು ನಿಮಗೆ ನಾನು ನನ್ನ ಸ್ಟುಡಿಯೋ ಹಾರ್ದಿಕವಾಗಿ ನಿಮಗೆ ನಮಸ್ಕಾರದೊಂದಿಗೆ ಈ ಒಂದು ಚಿಕ್ಕ ಕಾರ್ಯಕ್ರಮ ಮುಗಿಸ್ತೇನೆ. ವೀಕ್ಷಕರೆ, ಅವ್ರಿಗೆ ವೇಳೆ ಅಭಾವ, ಅವರು ಭಾಳ ಗ್ರಾಮೀಣ ಪ್ರದೇಶದಲ್ಲಿ ಅಲದಾಡಿ ಸುಸ್ತಾಗಿರ್ಬೋದು. ಕಾಂಗ್ರೆಸ್ ಪಕ್ಷಕ್ಕೆ ಜಯ ಖಂಡಿತ. 50,000 ಒಳಗಡೆ ಅಷ್ಟು ಲೀಡ್ದಿಂದ ಬರ್ತೀವಿ ಅಂತ ಘಂಟಾಘೋಷವಾಗಿ ಮಾಜಿ ಸಚಿವರಾದ ಪುಟ್ಟರಂಗ ಶೆಟ್ಟಿಯವರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ನಾಳೆ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ. ನಮಸ್ಕಾರ ವೀಕ್ಷಕರೇ.